ಸಿಂಹರಾಶಿ ಯಾರು ಹಲವಾರು ಪದಾರ್ಥಗಳ ಆಮದು ಮತ್ತು ರಫ್ತನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಬಹಳ ಶುಭವಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕಾಗತ್ತೆ ಇದರ ಜೊತೆಗೆ ನಿಮ್ಮ ಅಭಿಪ್ರಾಯಗಳಾಗ್ಬೋದು ನಿಮ್ಮ ಸಲಹೆಗಳಾಗ್ಬೋದು ಅದನ್ನು ಬೇರೆಯವರಿಗೆ ಹೋರಿಕೆ ಮಾಡಿ ಅದನ್ನು ಹೀಗೇ ಆಗಬೇಕು ಅಂತಕ್ಕಂತಹ ಒತ್ತಡವನ್ನು ಹೇರಬೇಡಿ ಅದು ಯಾವುದೇ ರೀತಿಯ ಪ್ರಯೋಜನವನ್ನು ನಿಮಗೆ ಕೊಡೋದಿಲ್ಲ ಇದರ ಜೊತೆಗೆ ಹೊಸ ವಾಹನವನ್ನು ಖರೀದಿ ಮಾಡತಕ್ಕಂತಹ ಒಂದು ಯೋಗ ನಿಮಗೆ ಇವತ್ತಿದೆ ಆದರೆ ದಿಢೀರಂಥ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸ್ವಲ್ಪ ಯುಕ್ತಾಯುಕ್ತತೆಗಳನ್ನು ಯೋಚನೆ ಮಾಡಿ ಸರಿಯಾದಂತಹ ತೀರ್ಮಾನಕ್ಕೆ ಬನ್ನಿ ಶುಭ ಫಲ ನಿಮ್ಮದಾಗತ್ತೆ ಇದರ ಜೊತೆಗೆ ಐಷಾರಾಮಿ ಜೀವನವನ್ನು ಇವತ್ತು ನಡೆಸೋದಕ್ಕೆ ಅವಕಾಶವಿದೆ ಅಂತಹ ಸಂದರ್ಭವನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ ನಿಮಗೆ ಶುಭವಾಗುತ್ತೆ ನಿಜವಾಗಿ ಯಾರಿಗೆ ಆಹಾರದ ಅಥವಾ ಸಹಾಯದ ಅಗತ್ಯ ಇದೆಯೋ ಅಂಥವರನ್ನು ಗುರುತಿಸಿ ನಿಮ್ಮ ಕೈಲಾದಂತಹ ಸೇವೆಯನ್ನು ಸಹಾಯವನ್ನು ಮಾಡಿ ಅದು ಅವರ ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ ಆ ಸಂತೋಷ ನಿಮ್ಮ ಜೀವನದಲ್ಲಿ ಆಗುವಂಥದ್ದು ನಿಮ್ಮ ಮನೆ ದೇವರ ದರ್ಶನವನ್ನು ಮಾಡಿ ಅಂದರೆ ಕ್ಷೇತ್ರ ಎಲ್ಲಿದೆಯೋ ಆ ಜಾಗಕ್ಕೆ ನಿಮಗೆ ಅನುಕೂಲವಾದಾಗ ಆದಷ್ಟು ಬೇಗ ಹೋಗಿ ಆ ಭಗವಂತನ ದರ್ಶನ ಮಾಡಿ ಅವನ ಅನುಗ್ರಹ ಪಡೆದುಕೊಳ್ಳುವಂಥದ್ದು ಒಳ್ಳೆಯದು ಕನ್ಯಾರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಥವಾ ಉದ್ಯೋಗ ಮಾಡತಕ್ಕಂತಹ ಜಾಗದಲ್ಲಿ ಯಾರನ್ನೂ ಕೂಡ ನೀವು ನಿರ್ಲಕ್ಷ್ಯ ಮಾಡಬೇಡಿ ಅವರ ನಿರ್ಲಕ್ಷ್ಯಕ್ಕೆ ನೀವು ಒಳಗಾದರೆ ನಿಮಗೆ ತೊಂದರೆ ಅಂತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳು ಓದು ಬರಹದಿಂದ ತುಂಬ ಆಯಾಸವನ್ನು ಮಾಡಿಕೊಳ್ತಕ್ಕಂತಹ ದಿವಸ ಆದರೆ ಅನಿವಾರ್ಯ ನಿಮಗೆ ಅದನ್ನು ಮಾಡಲೇಬೇಕಾಗಿರುತ್ತೆ ಆದರೆ ನೀವು ಇಂದು ಮಾಡ್ತಕ್ಕಂತಹ ಅಭ್ಯಾಸದಿಂದ ಭವಿಷ್ಯದಲ್ಲಿ ನಮಗೆ ಉತ್ತಮವಾದಂತಹ ಅವಕಾಶಗಳು ಅನುಕೂಲಗಳು ಆಗುತ್ತೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಅಚ್ಚುವತ್ತಿರುತ್ತೆ ಇದು ಸದಾಕಾಲಕ್ಕೆ ಎಲ್ಲರಿಗೂ ಕೂಡ ಒಳ್ಳೆಯ ಮಾಹಿತಿ ಅಂತಹ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪವೂ ಕೂಡ ವಿರಾಮ ತೆಗೆದುಕೊಳ್ಳೋದಕ್ಕೆ ರಿಲ್ಯಾಕ್ಸ್ ಆಗೋದಕ್ಕೆ ಅವಕಾಶ ಇರೋದಿಲ್ಲ ನಿರಂತರವಾದಂತಹ ಬಿಡುವಿಲ್ಲವಾದಂತಹ ಅಧ್ಯಯನದಿಂದ ನೀವು ಕೂಡಿರುತ್ತೀರಿ ಇದು ನಿಮಗೆ ಉತ್ತಮವಾದಂತಹ ಭವಿಷ್ಯತ್ತನ್ನು ಕಟ್ಟಿಕೊಳ್ಳೋದಕ್ಕೆ ಒಳ್ಳೆಯದಾಗಿರುತ್ತೆ ಹಾಗೆ ಹಳೆಯ ರೋಗಿಗಳು ಅಂದರೆ ತುಂಬ ಕಾಲದಿಂದ ಯಾವುದೋ ರೋಗದಿಂದ ನೆರಳುತ್ತಿರತಕ್ಕಂಥವರು ಇವತ್ತು ಬಹಳ ಎಚ್ಚರಿಕೆಯಿಂದ ಇರಬೇಕು ನಿಮಗೆ ಅನಾರೋಗ್ಯದಿಂದ ತೊಂದರೆ ಅಂತಕ್ಕಂತಹದ್ದು ಸೂಚನೆ ಇದೆ ಅದರ ಬಗ್ಗೆ ತಾತ್ಸಾರ ಮಾಡಬೇಡಿ ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ ಪವಮಾನ ಹೋಮವನ್ನು ಮಾಡಿಸಿ ದಶದಾನಾದಿಗಳನ್ನು ಕೊಟ್ಟು ನೀವು ಕೃತಾರ್ಥರಾಗಿ ಅಂತ ಹೇಳಿ ಪರಿಹಾರವನ್ನು ಸೂಚಿಸಬಹುದಾಗಿದೆ ತುಲಾರಾಶಿ ತುಲಾರಾಶಿಯ ಕ್ರೀಡಾಪಟುಗಳಿಗೆ ಈ ದಿವಸ ತಾವು ಹಿಂದೆ ಮಾಡಿದ ತಪ್ಪಿನಿಂದ ದುಷ್ಪರಿಣಾಮ ಹಿನ್ನಡೆಯುಂಟಾಗುತ್ತೆ ಅವಕಾಶದಿಂದ ವಂಚಿತರಾಗ್ತೀರಿ ಪ್ರಾಮಾಣಿಕವಾದಂತಹ ಸ್ಪರ್ಧಾಳುಗಳು ಯಾರಿದ್ದಾರೆ ಅವರಿಗೆ ಮಾತ್ರ ಸದಾಕಾಲ ಜಯ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಇದು ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡ್ತಕ್ಕಂತಹ ಮಾತಾಗಿರುತ್ತೆ ಆ ದೃಷ್ಟಿಯಲ್ಲಿ ತಾವು ಯೋಚನೆಯನ್ನು ಮಾಡಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿ ಸದಾ ಶುಭ ಫಲವನ್ನು ನೀವು ನಿರೀಕ್ಷೆ ಮಾಡಿಕೊಳ್ಬಹುದು ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ ಇದು ಸಮಾಜಕ್ಕೂ ಒಳ್ಳೆಯದು ನಿಮಗೂ ನಿಮ್ಮ ಕುಟುಂಬಕ್ಕೂ ಕೂಡ ಕೀರ್ತಿಯನ್ನು ತರತಕ್ಕಂತಹದ್ದಾಗಿರುತ್ತೆ ಹೆತ್ತವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅವರ ಆಶೀರ್ವಾದದಿಂದ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಶುಭವಾಗಲಿ ಅಂತ ಹೇಳಿ ಹಾರೈಸೋಣ ಶತ್ರುಗಳ ಮೇಲೆ ನಿಮ್ಮ ಹಿಡಿತ ಇವತ್ತು ಹೆಚ್ಚಾಗತ್ತೆ ಅಂದರೆ ನಿಮ್ಮ ಪ್ರತಿಭೆಯನ್ನು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನೋಡಿದಾಗ ಶತ್ರುಗಳು ನಿಮ್ಮ ಎದುರಿನಲ್ಲಿ ನಿಲ್ಲುವುದಕ್ಕೆ ಸ್ವಲ್ಪ ಅನುಮಾನವನ್ನು ಪಡ್ತಕ್ಕಂತಹ ಪರಿಸ್ಥಿತಿ ಉಂಟಾಗತ್ತೆ ಅದು ಇರಬೇಕು ಯಾಕೆ ಅಂತಂದರೆ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನಕ್ಕೆ ನಿಮ್ಮ ಎದುರುಗಡೆ ನಿಮಗೆ ಗೊತ್ತಾಗುವಂತಹ ಜಯ ಅನ್ನೋದು ಏನಿದೆ ಅಲ್ಲಿ ಕಾಣುತ್ತೆ ಅದು ಅದನ್ನು ಸರಿಯಾದಂತಹ ರೀತಿಯಲ್ಲಿ ನೀವು ಉಳಿಸ್ಕೊಳ್ಳಿ ಶುಭವಾಗಲಿ ದಿನೇ ದಿನೇ ಶತ್ರುಗಳು ಮಾತ್ರ ನಿಮಗೆ ಹೆಚ್ಚಾಗ್ತಾ ಹೋಗ್ತಾರೆ ಕಾರಣ ಏನು ಅಂತಂದರೆ ನಿಮ್ಮ ಅಭಿವೃದ್ಧಿಯನ್ನೋ ಸಾಹಸವನ್ನು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಸಹಿಸ್ಕೊಳ್ಳಿಕ್ಕೆ ಯಾರು ಕಷ್ಟ ಆಗುತ್ತೆ ಅವರು ನಿಮಗೆ ಶತ್ರುಗಳಾಗಿ ಪರಿವರ್ತಿತರಾಗ್ತಾರೆ ಜಾಗ್ರತೆಯಿಂದ ಇರಿ ರಾಜರಾಜೇಶ್ವರಿಯನ್ನು ಉಪಾಸನೆ ಮಾಡಿ ಆಕೆಯ ಅನುಗ್ರಹದಿಂದ ನಿಮ್ಮ ಈ ಒಂದು ಕ್ರೀಡೆಯಲ್ಲಿ ಉತ್ತಮವಾದಂತಹ ಸಫಲತೆಯನ್ನು ನೀವು ಕಾಣಬೇಕು ಅಂತ ಹೇಳಿ ಆಶಿಸ್ತಾ ನಿಮಗೆ ಮಂಗಳವಾಗಲಿ ಅಂತ ಹೇಳಿ ಹರಸ್ತೀವಿ ಶುಭವಾಗಲಿ ವೃಶ್ಚಿಕ ರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ನೀವು ಇವತ್ತು ಹರಸಾಹಸವನ್ನು ಪಡಬೇಕಾಗತ್ತೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಬೆಂಬಲ ನಿಮಗೆ ಸಿಕ್ಕತ್ತೆ ಆದರೂ ಕೂಡ ಅದು ಸಫಲತೆಯನ್ನು ಕಾಣೋದಿಲ್ಲ ನೀವೇ ಆ ಕೆಲಸವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಇದರ ಜೊತೆಗೆ ನೀವು ವಾಸ ಮಾಡತಕ್ಕಂತಹ ಅಥವಾ ಬಾಡಿಗೆ ಇತ್ಯಾದಿ ಕೊಟ್ಟಿರತಕ್ಕಂತಹ ಮನೆಯನ್ನು ನವೀಕರಣ ಮಾಡತಕ್ಕಂತಹದ್ದು ಆ ಯೋಗವೂ ಕೂಡ ನಿಮಗಿದೆ ಇದಕ್ಕೋಸ್ಕರವಾಗಿ ಆಲೋಚನೆಗಳನ್ನು ಯೋಜನೆಗಳನ್ನು ಹಾಕ್ತೀರಿ ಮನೆಯಲ್ಲಿ ಇದು ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡತಕ್ಕಂತಹ ವಾತಾವರಣ ಆದರೆ ವಿಶೇಷವಾಗಿ ಯಾವುದೇ ವ್ಯವಹಾರಗಳಲ್ಲಾಗ್ಬೋದು ಯಾವುದೇ ನೌಕರಿ ಕಚೇರಿಗಳಲ್ಲಾಗ್ಬೋದು ಮಧ್ಯಸ್ಥಿಕೆಯನ್ನು ವಹಿಸೋಕ್ಕೆ ಹೋಗಬೇಡಿ ಮತ್ತು ಯಾವುದೇ ಒಪ್ಪಂದಗಳಿಗೆ ಸಾಕ್ಷಿಯಾಗಿ ಸಹಿಯನ್ನು ಹಾಕುವುದಕ್ಕೆ ಹೋಗಬೇಡಿ ಕಷ್ಟಕ್ಕೆ ಸಿಗ ಹಾಕೊಳ್ಬೇಕಾದಂತಹ ಪರಿಸ್ಥಿತಿ ಒದಗತ್ತೆ ಸ್ವಲ್ಪ ಜಾಗ್ರತೆಯಾಗಿರಿ ಇದೆಲ್ಲವೂ ಕೂಡ ನಿಮ್ಮ ಕಣ್ಣೆದುರಿಗೆ ಕಂಡಾಗ ಮನಸ್ಸಿನಲ್ಲಿ ಹನುಮಂತನನ್ನು ಪ್ರಾರ್ಥನೆ ಮಾಡಿ ಮನೆಗೆ ಬಂದ ನಂತರದಲ್ಲಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅದು ನಿಮಗೆ ಬರಲಿಲ್ಲ ಅಂತಾದರೆ ಹನುಮಾನ್ ಚಾಲೀಸವನ್ನು ಕೇಳಿ ಶುಭವಾಗಲಿ ಯಾವುದೇ ವ್ಯವಹಾರಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸುವಂತಹದ್ದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಬೇಕು ಇಲ್ಲದೇ ಇದ್ದರೆ ಕಷ್ಟ ಅಂತಕ್ಕಂಥದ್ದು ನಿಮ್ಮ ಕಣ್ಣೆದರಿಗೇ ಇರುವಂಥದ್ದು ಶುಭವಾಗಲಿ